ರಶ್ಮಿತಾ ಚಂಗಪ್ಪ ವಿಚಾರಣೆ ಫೇಸ್ ಮಾಡಿ ಬಂದಿದ್ದಾರೆ, ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರ ಹತ್ರ ಮಾತಾಡೋಣ. ರಶ್ಮಿತಾ ಅವರೇ, ಈಗ ನಿಮ್ಮನ್ನು ವಿಚಾರಣೆ ಕರೆಸಿದ್ರು ಅಂತ ಗೊತ್ತಾಯ್ತು, ಯಾವತ್ ವಿಚಾರಣೆಗೆ ಹಾಜರಾಗಿದ್ ನೀವು? ಆಕ್ಚುಲಿ ಲಾಸ್ಟ್ ವೀಕ್ ಅಂಡ್ ಡಿಸ್ಕ್ಲೋಸ್ ಮಾಡಬೇಡಿ ಅಂತಾನೆ ಹೇಳಿದ್ರು ಅವರು, ಬಟ್ ಇವಾಗ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅಂಡ್ ಇಟ್ ಇಸ್ ಜಸ್ಟ್ ಅ ವಿಚಾರಣೆ ಅಂದ್ರೆ, ನಮ್ಗೆ ಏನಾದ್ರೂ ಮಾಹಿತಿಗಳು ಗೊತ್ತಿದ್ಯಾ ಅಂತ ಕೇಳ್ತಾ ಇದಾರೆ ಅಷ್ಟೇ. ಗೊತ್ತಿದ್ರೆ ಅದನ್ನ ನಮ್ಮ ಹತ್ರ ಶೇರ್ ಮಾಡಿ ಅನ್ನೋದನ್ನ ಕೇಳಿದ್ರು. ಅಂಡ್ ನಮ್ಮ ಬೇಸಿಕ್ ಡೀಟೇಲ್ಸ್ ತಗೊಂಡಿದ್ದಾರೆ. ಬೇಸಿಕ್ ಡೀಟೇಲ್ಸ್ ತಗೊಂಡ್ಮೇಲೆ ಈ ತರ ಏನಾದ್ರು ನೋಡಿದೀರಾ ನಿಮ್ ಸುತ್ತಮುತ್ತ ಏನಾದ್ರು, ಯಾಕಂದ್ರೆ ನೀವು ಆಲ್ರೆಡಿ 2-3 ಸೀರಿಯಲ್ ಗಳಲ್ಲಿ ವರ್ಕ್ ಮಾಡಿದೀರಾ, ಈ ತರ ಏನಾದ್ರೂ ಪಾರ್ಟಿಗಳಲ್ಲಿ ಹೋದಾಗ ಅಲ್ಲ ನೋಡಿದೀರಾ ಅಲ್ಲ ಹೋಗಿದೀರಾ ಅಂತ. ಸೊ ಅವರು ಕೇಳಿರೋ ಕ್ವಶನ್ ಗಳಿಗೆ ನಂದು ಅಷ್ಟೊಂದು ಆನ್ಸರ್ ಗಳನ್ನ ಕೊಟ್ಬಿಟ್ಟು ಬಂದಿದ್ದೀನಿ. ಅಂದ್ರೆ ಇವಾಗ ನಿಮ್ಮ ಹತ್ರ ಪರ್ಟಿಕ್ಯುಲರ್ ಆಗಿ ಈ ಸೀರಿಯಲ್ ಫೀಲ್ಡ್ ಸಂಬಂಧಪಟ್ಟಂತೆ ಕೇಳಿರೋದಾ, ಅಥವಾ ಸಿನಿಮಾ ಫೀಲ್ಡ್ ಅವರು ನೀವು ನೋಡಿದೀರಾ ಏನು ಅಂತ ಆ ತರ ಕೇಳಿರೋದಾ? ಆ ತರ ಏನು ಅವರೇ ನೋ ಮಾಡಿದೀರಾ ಇವರೇ ಮಾಡಿದಾರಾ ಅಂತ ನನ್ನ ಹತ್ರ ಏನು ಕೇಳಿಲ್ಲ. ನೀವು ಎಲ್ಲಾದ್ರೂ ಈ ತರ ನಿಮ್ ಕಣ್ಣಲ್ಲಿ ಅವರನ್ನ ನೋಡಿದೀರಾ ಅಂದ್ರೆ, ಇಫ್ ಎಟ್ ಆಲ್ ನೋಡಿದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ಬಿಕಾಸ್ ಒಂದಷ್ಟು ಜನಕ್ಕೆ ಸೇವ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ, ಇದನ್ನ ಮುಕ್ತಗೊಳಿಸಕ್ಕೆ ನಮ್ಗೆ ಹೆಲ್ಪ್ ಆಗತ್ತೆ, ನೋಡಿದ್ರೆ ಹೇಳಿ ಅಂತ ಅಷ್ಟೇ ಅವ್ರು ವಿಚಾರಣೆ ಮಾಡಿದ್ರು. ನಿಮ್ಮನ್ನ ಸುಮಾರು ಎಷ್ಟು ಗಂಟೆನ ಅಥವಾ ಎಷ್ಟು ನಿಮಿಷ ಕ್ವೆಶ್ಚನ್ ಕೇಳಿದ್ದಾರೆ ವಿಚಾರಣೆ? ಲೈಕ್ ಅರೌಂಡ್ 1 hour ಅನ್ಕೋಬಹುದು. ಲೈಕ್ ಅಂದ್ರೆ ಅವ್ರ ಬೇಸಿಕ್ ಪರ್ಟಿಕ್ಯುಲರ್ ಆಗಿ ಎಲ್ಲ ಬೇಸಿಕ್ ಡೀಟೇಲ್ಸ್ ತಗೊಳ್ತಾರೆ. ಎಲ್ಲಿ ಕೆಲಸ ಮಾಡಿದೀರಾ, ಯಾವ ಪ್ರೊಡ್ಯೂಸರ್ ಗೆಲ್ಲ ವರ್ಕ್ ಮಾಡಿದೀರಾ, ಆಮೇಲೆ ಯಾವ ಸೀರಿಯಲ್ ವರ್ಕ್ ಮಾಡಿದೀರಾ ಅಂತ ತರ ಸೋ ಮೆನಿ ನೇಮ್ಸ್ ಬರ್ಬೋದೇನೋ ಗೊತ್ತಿಲ್ಲ, ಒಬ್ಬೊಬ್ಬರನ್ನಾಗೆ ಕರ್ದು ಕೇಳ್ತಾ ಇದಾರೆ. ಸೊ ಅದೇ ಕಾರಣಕ್ಕೆ ನನ್ಗೆ ಆಕ್ಚುಲಿ ನಾನು ನಿನ್ನೆ ಟಿವಿ ನೋಡ್ತಾ ಇದ್ದಾಗ ಇದೆಲ್ಲ ನೋಡ್ತಾ ಇದೆ, ಎಲ್ಲ ಟಿವಿಗಳಲ್ಲೂ ನೋಡ್ತಾ ಇದೆ. ಸೊ ನನ್ಗೆ ಒಂದು ವಿಷಯ ತುಂಬಾ ಬೇಜಾರಾಗ್ತಾ ಇರೋದು ಏನಂತಂದ್ರೆ, ವಿಚಾರಣೆಗೆ ಕರೆದ ತಕ್ಷಣ ನಾವು ಮಾಡ್ತಾ ಇದೀವಿ ಅಂತ ಅಲ್ಲ, ಮಾಡಿದೀವಿ ಅಂತ ಅಲ್ಲ. ಸೊ ಆ ತರ ಇರ್ಬೇಕಾದ್ರೆ ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಬಟ್ ಯಾಕಂದ್ರೆ ನಮ್ಗೂ ಫ್ಯಾಮಿಲಿ ಇರ್ತಾರೆ, ನಮ್ದು ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆಸ್ ಅ ಸಿಟಿಸನ್ ಆಗಿ ಆಸ್ ಅ ಫ್ಯಾಮಿಲಿ ಪರ್ಸನ್ ಆಗಿ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಒಂದು ದೊಡ್ಡ ದೊಡ್ಡ ವರ್ಡ್ ಗಳನ್ನ ಯೂಸ್, ಆಕ್ಚುಲಿ ನಿನ್ನೆ ನಾನು ಒಂದು ಟಿವಿಯಲ್ಲಿ ನೋಡಿದಾಗ ದಂಧೆ ಮಾಫಿಯಾ ಅಂತ ಎಲ್ಲ ವರ್ಡ್ ಗಳನ್ನ ಹಾಕೋತಾ ಇದ್ರು. ಸೊ ಆಕ್ಚುಲಿ ವಿಚಾರಣೆಗೆ ಕರೆಕ್ಟ್ ಸರಿ ಇದೆ, ಈಗ ನೀವು ಕ್ಲಾರಿಫೈ ಮಾಡ್ತಾ ಇದೀರಲ್ಲ ಅದನ್ನು ನಾವು ತೋರಿಸ್ತೀವಿ, ಆ ತರ ಅಲ್ಲ. ಈಗ ಅದೇ ಕರೆಕ್ಟ್, ಇದು ಏನಂದ್ರೆ ಡ್ರಗ್ಸ್ ಜಾಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈಗ ನೀವ್ ಹೇಳ್ದಂಗೆ ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ, ನಿಮ್ಗೊಂದ್ ಫ್ಯಾಮಿಲಿ ಇರುತ್ತೆ, ನಿಮ್ಗೊಂದ್ ಫೀಲಿಂಗ್ಸ್ ಅಂತ ಇರುತ್ತೆ, ಮತ್ತೆ ವಿಚಾರಣೆ ಕರೆಸಿದ ತಕ್ಷಣ ನಾವೇನು ಅಪರಾಧಿಗಳು ಅಂತಲ್ಲ. ನಿಮ್ಮ ಹತ್ರ ಇನ್ಫಾರ್ಮೇಶನ್ ಏನಿದೆ ಅದನ್ನ ಅವ್ರು ಕೇಳಿದ್ದಾರೆ, ನೀವು ಕೇಳಿದ್ದಾರೆ ಅಷ್ಟೇ. ಇನ್ಫಾರ್ಮೇಶನ್ ಏನಾದ್ರೂ ಇದೆಯಾ ಇದ್ರೆ ನಮ್ಮ ಹತ್ರ ಶೇರ್ ಮಾಡಿ ಅಂತ ಕೇಳಿದ್ದೆ ಹೊರತು ಅವರಲ್ಲಿ ನೀವು ಅಪರಾಧಿ ಅಂತ ಕರೆಸಿದ್ದಲ್ಲ. ಅವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಏನಾದ್ರು, ಯಾಕಂದ್ರೆ ಟಾಪ್ ಸೀರಿಯಲ್ ಅಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಅಷ್ಟು ನಾನು ಕರಿಬಹುದು ಗೊತ್ತಿಲ್ಲ. ಇವತ್ತು ಸುಮಾರು ಜನ ಎಲ್ಲ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಅಂತ. ಈಗ ನಿಮ್ ಹೆಸರನ್ನ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಹೇಳಿ ಕರೆಸಿದ್ದ ಅಥವಾ ಜನರಲ್ ಆಗಿ ನಿಮ್ಮನ್ನ ಕರೆಸಿದ್ದು ಅನ್ಸುತ್ತೆ? ಜನರಲ್ ಆಗಿ ಕರೆಸಿರ, ಇವಾಗ ಏನಿಲ್ಲ ಸ್ಟಾರ್ ನಟಕ ನಟಿಯನ್ನ ಹೆಸರುಗಳನ್ನ ಕರಿತಾ ಇದ್ದಾರೆ, ಜನರಲ್ ಆಗಿ ಕರಿತಾ ಇರೋದು. ಯಾಕಂದ್ರೆ ಒಂದು ಈಗ ಇವಾಗ ಸ್ವಲ್ಪ ಫೇಮ್ ಅಲ್ಲಿರೋ ಹೆಸರುಗಳನ್ನ ಆಕ್ಚುಲಿ ಕರಿತಾ ಇರೋದು ಅವ್ರು. ಅಂಡ್ ಮೋರ್ ಓವರ್ ನಾನಂತೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಹಂಗೆ ಫೇಮಸ್ ಆಗಿರೋದ್ರಿಂದ ಮೋಸ ಆದ್ರೂ ಇದರಿಂದ ಕರೆದಿರ್ಬೋದು, ಗೊತ್ತಿಲ್ಲ ಅದು ನಮ್ಗೆ. ಸೊ ನನ್ಗೆ ಅದೊಂದೇ ನೆನ್ನೆ ತುಂಬಾ ಮನಸ್ಸಿಗೆ ಬೇಜಾರಾಗಿರೋ ಒಂದು ವಿಷಯ ಅಂತಂದೊಂದೇ. ಲೈಕ್ ಇನ್ನೊಂದು ಕ್ವೆಶ್ಚನ್ ರಶ್ಮಿತಾ, ಇವಾಗ ನಿಮ್ಮ ಹತ್ರ ಯಾವ್ದಾರು ಹೆಸರು ಕೇಳಿದ್ರ ಇಂಥವ್ರು ನೀವು ನೋಡಿದೀರಾ ಅಥವಾ ಇಂಥವ್ರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಪರ್ಟಿಕ್ಯುಲರ್ ಆಗಿ ಹೆಸರು? ಇಲ್ಲ, ಪರ್ಟಿಕ್ಯುಲರ್ ಹೆಸರುಗಳನ್ನ ಯಾವ್ದನ್ನು ಅವರು ನನ್ನ ಹತ್ರ ಡಿಸ್ಕ್ಲೋಸ್ ಮಾಡಿಲ್ಲ. ನಿಮ್ಗೆ ಏನಾದ್ರು ಕಣ್ಣಾರೆ ನೋಡಿದೀರಾ ಅಲ್ಲ ಏನು ಅಂತ ಅಷ್ಟೇ ಕೇಳಿದ್ದೆ. ಫೈನ್ ಫೈನ್, ಥ್ಯಾಂಕ್ ಯು ರಶ್ಮಿತಾ, ನ್ಯೂಸ್ 18 ರಿಯಾಕ್ಷನ್ ಕೊಡೋದಕ್ಕೆ ಥ್ಯಾಂಕ್ ಯು.